ಹೌದಾ? ಈಗ 16ವ? ದೇವ್ರನ್ನ ಒಂದು ಆರವೇ ಹಾಂ. ಒಳ್ಳೆ ಆಂಜನೇಯ ಮೂರು, ವೆಂಕಟ ಸ್ವಾಮಿ ಮೂರು ಬಿಟ್ಟಿದ್ದೀನಿ. ಹೌದಾ? ಇನ್ನತ್ತು ಏನು ಗುರಿ ಐತಿ? ಈಗೆಲ್ಲ ಮಾರಿಬಿಡ್ತೀರಾ? ಇಲ್ಲ, ಹಾಂ ದೇವ್ರನ್ನ ಹೋದ್ರೆ ಹತ್ತಿರ್ತಾವೆ ಏನು ಗುರಿ. ಹಾಂ, ಮತಗಟ್ಟಕ್ಕನ ಪೂಜಾರಪ್ಪರ್ಗೆ ಒಂದು ಕೊಡ್ತೀನಿ. ಹಾಂ, ನಮ್ಮ ಭಾವನ ಮಗಳು ಕುಂಟಪ್ಪನ ಮಗಳು. ಹಾಂ, ಅಯ್ಯಮ್ಮ ಪಾಪ ಯಾರು ಇಲ್ಲ, ಅದಕ್ಕೊಂದು ಇಟ್ಕೊಡ್ತೀನಿ. ಇನ್ನು ಎಂಟಿರ್ತಾವೆ ಸಾಕು ಹೇಳು ಪಾಪ. ಚೆನ್ನಾಗಿ ಸಾಕೊಂಡಿದ್ದೀರಲಮ್ಮ. ಅಯ್ಯೋ ಮಾಡ್ತಿ ಪಾಪ, ಅಯ್ಯೋ ನಿಮ್ಮ ಮೇಲೆ ಬೀಳಕತ್ತದೇನಪ್ಪ, ನಾವು ಕೈ ಕಾಲು ಆಡತ್ತಕ್ಕ, ಯಾರ ಮೇಲೆ ಬೀಳ್ಬಾರ್ದು. ಹಿಂಗೆ ಹುಡುಗರು ರೀಸಿಗೆ ಬಿದ್ದಾಗ ಬಿದ್ದಾಗ ಒಬ್ಬೊಬ್ಬರಿಗೆ ಇಷ್ಟಿಷ್ಟು. ನನ್ನ ದೊಡ್ಡ ಮಗ ಚಿಕ್ಕಣ್ಣ ಶ್ರೀಧರ್ ಅವನು ಸ್ವಲ್ಪಲ್ಲ ದಾಸರೇಟಾಗಿ, ಅವ್ರು ರಿಜಿಸ್ಟ್ ಮಾಡಿಸ್ಕೊಳಕ್ಕೆ ಅಯ್ಯಪ್ಪನ ಒಂದು 50,000 ಕೊಟ್ಟೆ. ಹೌದಾ? ಇರೇಂತಿ ಮಗ್ಗೆ ಒಂದಿಷ್ಟು, ಮೊಮ್ಮಗ್ಗೆ ಬ್ಯಾಂಕಿಗೆ ಇಕ್ಕಿಸ್ತೆ ಕಾಲೋನಿ ಬ್ಯಾಂಕಲ್ಲಿ. ಕುರಿ ಮಾರಿ ನೀನು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡ್ತಾ ಇದೀಯಾ? ಹಾಂ, ನೋಡು ಕಂಡರಿಗೆ ಕೊಟ್ರೆ ಶಿವ ಅನ್ನಿಸ್ತಾರೆ, ಮಕ್ಕಳೇ ತಿಂದು ಬಿಡ್ರಿ. ಅದೇ ಅದೇ, ನೀವು ನೋಡ್ದ ಬೇರೆಯವ್ರು ನೋಡ್ತಾರ, ತಿಂದ ಹಾಕಿ ನಮಗೆ ಕೊಟ್ಟಿಲ್ಲ ಅಂದ್ರೆ ಏನು ಮಾಡ್ತೀಯ? ಅದೇ ಅದೇ, ಅದಕ್ಕೆ ಕೊಡಲ್ಲ ಯಾರಿಗೂ ನಾನು. ಏ, ಬೆಟ್ಟಕ್ಕೆಲ್ಲ ಹೋತೀರಾ? ಇಲ್ಲ ಪಾಪ, ಎಲ್ಲೂ ಹೋಗಲ್ಲ. ಇಲ್ಲಿ ಹೊಲ್ದ ಹತ್ರ ಒಂದು ತುಂಡ ದುಡ್ಡು ಬಿಟ್ಕೊಂಡಿದ್ದೀನಿ, ಆ ಮಳೆ ತುಂಡ. ಹಾಂ, ಇಲ್ಲೇ ಮೇಯ್ತೀನಿ. ಈ ಕೆರೆ ಒಳಗಡೆ ಮೇಯ್ಸ್ತೀರಾ? ಹ್ಞೂ, ಚೆನ್ನಾಗೈತಿ ಈ ವರ್ಷ ಕೆರೆ ಒಳಗಡೆ, ಚೆನ್ನಾಗೈತಿದ್ದು. ಸಾಲಕ್ಕೆ ನಾನು 1 ಲಕ್ಷದ ಎಲ್ ಐ ಸಿ ಮಾಡಿಸ್ಕೊಂಡಿದ್ದೀನಿ. 1 ಲಕ್ಷದ ಎಲ್ ಐ ಸಿ ಮಾಡಿಸಿದ್ಯಾ? ಹ್ಞೂ, ಒಳ್ಳೇದು ಬಿಡು. ಅಯ್ಯೋ ಕೈಲಿ ಹಾಕಿದಾಗ ಮನೆ ಬಂದಿರೋರು ನೀವು ನೋಡಕ್ಕೆ ಹೋದ್ರೆ ಮನೆ ಬಂದಿರೋರು ನೋಡಿಸ್ತಾರೇನಪ್ಪ, ಏನು ನಿಮ್ಮ ಅಮ್ಮ ಏನು ಬೇಕು ಹೇಳು, ಬೇಕು ಹೇಳು. ಹ್ಞೂ, ಅದಕ್ಕೆ ನಮ್ಮ ಬುದ್ಧಿ ನಾವು ಕಲ್ತ್ಕೊಂಡಿದ್ರೆ. ಹೌದು ಹೌದು, ಇಂಥವರೆಗೂ ನಾನು 30 ಅಲ್ಲೂ ಅಷ್ಟೇನೆ, ಒಂದು ಈರುಳ್ಳಿ ಬೆಳ್ಳುಳ್ಳಿ ತಂದು ಕೊಡ್ರಿ ಅಂತ ನಾನು ತರ್ಸ್ಕೊಂಡಿಲ್ಲ. ಸ್ವಾಭಿಮಾನ ಹಂಗಿರ್ಬ ಇರ್ತದೆ ಹೇಳ್ರಿ ನಿಮ್ಗೆಲ್ಲ. ಸಾಲಕ್ಕೆ ಪೇಟೆ ಜೀವನ, ಮಕ್ಕಳನ್ನ ಓದಿಸ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು ಕಷ್ಟ ಆಯ್ತು ಪಾಪ. ಮಕ್ಕಳು 2 ದಿವಸ ಇದ್ದು ಬಂದಿದ್ದೀನಿ ನಾನು, ಅದೇ ಅದೇ ಅಲ್ಲಿ ಅವಸ್ಥೆ ನೋಡ್ಬಿಟ್ರೆ ಇಲ್ಲಿರೋದೇ ಬೇಡಪ್ಪ ಅನ್ನಿಸ್ತದೆ, ನಾನು ಹೋಗೋದೇ ಬಿಟ್ಬಿಟ್ಟಿದ್ದೀನಿ ಅಲ್ಲಿ. ಅದೇ ಅದೇ, ನಿಮಗೆಲ್ಲ ಸೆಟ್ಟಾಗಲ್ಲ ಅಲ್ಲೆಲ್ಲ. ಹಾಂ, ಅದಕ್ಕೇ ಬೈಲಾಂಜನೇಯ ನೋವು ಕೇಳಿಬಿಟ್ಟು ಒಂದು ಮರಿ ಕುರಿ ತರ್ಸ್ಕೊಂಡೆ 2,800 ರೂಪಾಯಿ ಕೊಟ್ಟು. ಹಾಂ, ಎಷ್ಟು ದುಡ್ಡು ಉತ್ಪತ್ತಿ ಆಗೋದು? ಇನ್ನೂ ಐತಾ ಅದು? ಎಷ್ಟು ಮರಿ ಆಗ್ತಾ ಅದು? ಇಲ್ಲ, ಸ್ವಲ್ಪ ಆದಂಗೆ ಆದಂಗೆ ಮೂರು ಸೂಲು, ನಾಲ್ಕು ಸೂಲು ಇಟ್ಟಿದ್ದಂಗೆ ಅವು ಖಾಲಿ ಮಾಡಿ ಹಾಕ್ಬಿಟ್ಟಿದ್ದೆ. ಮೇಕೆಗಳು ಏನು ಮಾಡಿದೆ ಯಾವಾಗ ಇದ್ವಲ್ಲ? ಮೇಕೆ ಹೆಣ್ಣು ಹುಡುಗರು ಮದುವೆಗೆ ಅವಾಗ ಬೆಟ್ಟಕ್ಕೆ ಹೋಗತ್ತೆ ಪಾಪ, ನಿಮ್ಮ ಮನೆ ಮೇಯ್ಸ್ಕೊಂಬರೋದು ಈಗ ಒಕ್ಕಂಡು ಕಾಣಲ್ಲ, ಮನೆ ಹತ್ರನೇ ಇರ್ತದೆ. ಮೇಕೆ ಅಂತ ತಿರ್ಗಕ್ಕಾಗಲ್ಲ ಅಂತ ಕುರಿ ಮಾಡ್ಕೊಂಡಿದ್ದೀನಿ. ಮಾರ್ಬೇಕಂದ್ರೆ ಎಲ್ಲಿ ಯಾವ ಸಂತೆ ಗೊತ್ತಿಲ್ಲ? ಇಲ್ಲೇ ಮಾರಾಕ್ತೀನಿ, ಯಾರನ್ನೂ ಕೇಳಕ್ಕೆ ಹೋಗಲ್ಲ, ನಾನೇ ಮಾರಾಕ್ತೀನಿ. ಹೌದಾ? ಮೊನ್ನೆ ಒಂದು ದಿವಸ ಇತ್ತು 25,000 ರೂಪಾಯಿ ಮಾರಾಕ್ತಿರ್ತಾರೆ, ಮಡಿಕೊಂಡಿದ್ದೀನಿ ಪಟ್ಗರ್ ನಾಟಿ ಹಾಕ್ತೀನಿ. ಉಲ್ವಂಗಲ್ದಾಗೆ ಸುಮಾರು ಜನ ಕುರಿ ಸಾಕ್ಯವರಲ್ವಾ? ಅಯ್ಯೋ ನಾಯಿ ಕಾಟ ಚಿತ್ತೆ ಕಾಟ, ಅಯ್ಯೋ ತಿನ್ನಕ್ನಲ್ಲಿ ಒಂದು 15 ಕುರಿ ತಿನ್ನಾಕ ಕಡ್ದಾಕೆ ಪಾಪ ನಾಯಿ. ಹೌದಾ? ಚಿತ್ತೆ ಬೇರೆ ಸೇರ್ಕೊಂಡು ನೀರ್ ಬಿಡ ಮುತ್ತಣ್ಣರ್ದು ಒಂದು ಕಡ್ದಾಕ್ಬಿಡ್ತು ಮೊನ್ನೆ. ಈ ಬೆಡ್ದಾಗೈತ ಚಿರತೆ? ಅರ್ಜಿಗಳು ಕೊಡ್ರಿ ಪಂಚಾಯತ್ಗೆ, ನಾಯಿಗಳೆಲ್ಲ ಹಿರ್ದಾಕ್ತಾರೆ ಅಂದ್ರೆ ಜಮ್ಮ ಮಾಡ್ತಾರೆ, ಎಲ್ಲಿದ್ದು ತಿಳ್ಕೊಂತೀಯ ನೀನು ಅಂತಾರೆ. ಹಿರ್ದಾಕಲ್ ಒಂದು ಪಾಪ ನಾಯಿಗಳನ್ನ. ಹೌದೌದು, ಕೊಡ್ಬೇಕು, ಹೇಳ್ಬೇಕು. ಅರ್ಜಿಗಳು ಕೊಡ್ಬೇಕು ಎಲ್ಲಾರು ಸೇರಿ. ಹೌದೌದು, ನಾಯಿ ಮೂಕ ಪ್ರಾಣಿ, ನಾವು ಹೊಟ್ಟೆ ಪಾಡಿ ಸಾಕೊಂಡಿದೀವಿ, ಹಿಂಗೆ ಕಡ್ದು ಎಲ್ಲ ಲಾಸ್ ಮಾಡ್ತಾವ ನಮ್ಮನ್ನ ಅಂತ ಅರ್ಜಿ ಕೊಡ್ಬೇಕು. ಹೌದೌದು.